चेटिये बाबा स्वर्धने पाटी रानिला पुल्ला मल्ली सुमनो वाटील सद्वासना पेटी युक्ति मणि श्रिया सुमति कोटिल कैश्लाघिता साटिकानि च यात्मिका मम चिरा दाटीकतां मानसे टीकाकृत्य वर्य संसदि भव ते कान्ततो राजति प्राकाम्यं दधते फलायन विधौ स्तोकान्य शङ्काद्विषः लोकान्धीकरणक्षमस्य समसः सा कालसीमा यदा पाकारातिदिशि प्ररोहति न ಆಚಾರ್ಯ ಮುಂದೆ ನಾವು ಕಂಟಿನ್ಯೂ ಮಾಡ್ಬಿಡ್ತೀವಿ. ಶ್ರೀ ಗುರುಭ್ಯೋ ನಮಃ. ಆಚಾರ್ಯಗೆ ಧನ್ಯವಾದಗಳು. ಆಚಾರ್ಯ ಧನ್ಯವಾದಗಳು. ಆಚಾರ್ಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ನಾವು ಮೂರನೇ ಶ್ಲೋಕದಿಂದ ಎಲ್ಲರೂ ಅನ್ಲಿಕ್ ಸ್ಟಾರ್ಟ್ ಮಾಡೋಣ. ಒಂದೇ ಧಾಟಿಯಲ್ಲಿ ಎಲ್ಲರೂ ಸ್ಲೋ ಆಗಂದ್ರೆ ಅವಸರ ಬೇಡ. छाया संसृणये नयच्छरणयो रायामि सांसारिका रायामि सांसारिका पायानल्पतमातपव्यतिकरा व्यायाम विक्षोभिताः आयान्ति प्रकटां मुदं भुजजना हेयानि दिक्कृत्यनः पाया श्री जय रात्रशा सरस निर्मायानुकम्पार्द्रया
ಶ್ರೀ ವಾಯ್ ವಂಶ ಸುವಂಶ ಮುಕ್ತಿ ಕಮಣೆ ಸೇವಾ ವಿನಮ್ರಕ್ಷಮ ದೇವಾ ಜ್ಞಾನ ತಮೋ ವಿಮೋಚನ ಕಲಾ ಜೈವಾತೃಕ ಶ್ರೀನಿಧೇ ಶೈವಾದ್ವೈತ ಮತಾಟವೀ ಕವಲನಾ ದಾವಾಗ್ನಿಲೀಲಾಜುಷಃ ಕೋವಾದೀಪುರತೋ ಜಯೀಶ್ವರ ಭವೇತ್ ತೇವಾದಿಕೋಲಾಹಲೇ ನಿಹಾರಚ್ಛ ವಿಬಿಂಬ ನಿರ್ಗತಕರ ವ್ಯೂಹಾಪ್ಲುತೇಂದೂಪಲಾ ನಾಹಾರ್ಯಸ್ಸುತ ನೂತನಾಮೃತ ಪರಿ ವಾಹಾಲಿ ವಾಣಿ ಮುಚಃ ಊಹಾ ಗೋಚರ ಗರ್ವ ಪಂಡಿತ ಪಯೋ ವಾಹಾನಿಲ ಶ್ರೀ ಜುಷೋ ಮಾಹಾತ್ಮ್ಯಂ ಜಯ ತೀರ್ಥವರ್ಯ ಭವತೋ ವ್ಯಾಹಾರ ಮತ್ತೇತಿನಃ ವಂದಾರುಕ್ಷಿತಿ ಪಾಲ ಮೌಲಿ ವಿಲಸನ್ ಮಂದಾರ ಪುಷ್ಪಾವಲೀಂ ಮಂದಾನ್ಯ ಪ್ರಸರನ್ ಮರಂದ ಕಣಿಕಾ ವೃಂದಾರ್ಧ ಪಾದಾಂಭುಜಃ ಕುಂದಾಭಾಮಲ ಕೀರ್ತಿರಾರ್ಥ ಜನತಾ ವೃಂದಾರ ಕಾನೋಕಃ ಸ್ವಂದಾಸಂ ಜಯ ತೀರ್ಥರಾಟ್ ಸ್ವಕರುಣಾ ಸಂಧಾನಿತಂ ಮಾಂ ಕ್ರಿಯಾತ್ ಶ್ರೀದಾರಾಂಗ್ರಿನ ತಪ್ರತೀಪ ಸುಮನೋ ವಾದಾಹ ವಾಟೋಪನೀ ಭೇದಾತಂದ್ರಮತಿ ಸಮಸ್ತ ವಿಬುಧಾ ಮೋದಾವಲೀದಾಯಕಃ ಗೋದಾವರ್ಯುದಯತ್ತರಂಗ ನಿಕರ
ಹೃದಾಯಿ ಗಂಭೀರಗೀ ಪಾದಾಬ್ಜ ಪ್ರಣತೇಜಯಿ ಕಲಯತು ಸ್ವೇದಾಸವರ್ಗೇಪಿ ಮಾಂ ವಿದ್ಯಾವಾರಿಜ ಷಂಡ ಚಂಡ ಕಿರಣೋ ವಿದ್ಯಾಮದಕ್ಷೋದಯ ದ್ವಾದ್ಯಾಲೀ ಕದಲೀ ಬಿಧಾ ಮರಕರಿ ಹೃದ್ಯಾತ್ಮಕೀರ್ತಿ ಕ್ರಮ ಪದ್ಯಾ ಬೋಧತ ತೇರ್ವಿನಮ್ರ ಸುರರ ದುದ್ಯಾನ ಭೂಮಿರುಹೋ ದದ್ಯಾ ಶ್ರೀ ಜಯ ತೀರ್ಥರಾಟ್ ಧಿಯಮುತಾ ವದ್ಯಾನಿ ವಿದ್ಯಾನ್ ಮಮ ಆಭಾಸತ್ವಮಿಯಾಯ ತಾರ್ಕಿಕಮತಂ ಪ್ರಾಭಾಕರ ಪ್ರಕ್ರಿಯಾ ಶೋಭಾಂ ನೈವ ಬಭಾರ ದೂರ ನಿಹಿತಾ ವೈಭಾಷಿಕಾದ್ಯುಕ್ತಯಃ ಹ್ರೀಬಾರೇಣ ನತಾಶ್ಚ ಸಂಕರ ಮುಖಾಃ ಕ್ಷೋಭಾಕರೋ ಭಾಸ್ಕರಃ ಶ್ರೀಭಾಷ್ಯಂ ಜಯ ಯೋಗಿನೀ ಪ್ರವದತಿ ಸ್ವಾಭಾವಿಕೋದ್ಯನ್ಮತೌ ಬಂಧಾನಃ ಸರಸಾರ್ಥ ಶಬ್ದ ವಿಲಸನ್ ಬಂಧಾಕರಾಣಾಂ ಗಿರಾ ಮಿಂಧಾನೋರ್ಕವಿ ಬಾಭರಿ ಭವಝರಿ ಸಂಧಾಯಿನಾ ತೇಜಸಾ ನಾ ತೇಜಸಾ ವೃಂದಾನೋ ಯಶಸಾ ದಿಶಕ್ ಕವಿಶಿರಸ್ ಸಂಧಾರ್ಯಮಾಣೇನ ಮೇ ಸಂಧಾನಂ ಸಜಯೀ ಪ್ರಸಿದ್ಧ ಹರಿ ಸಂಬಂಧಾಗಮಸ್ಯ ಕ್ರಿಯಾತ್ ಸಂಖ್ಯಾವದ್ ಗಣ ಗೀಯಮಾನ ಚರಿತಃ ಸಾಂಖ್ಯಾಕ್ಷ ಪಾದಾದಿನಿಃ ಸಾಂಖ್ಯಾ ಸತ್ಸಮಯಿ ಪ್ರಭೇದ ಪಟಿಮಾ ಪ್ರಖ್ಯಾತ ವಿಖ್ಯಾತಿಗಃ ಪ್ರಖ್ಯಾತ ವಿಖ್ಯಾತಿಗಃ
ಮುಖ್ಯಾವಾಸಗೃಹಂ ಕ್ಷಮಾದಮದಯಾ. ಮುಖ್ಯಾಮಲಶ್ರೀಧುರಾಂ ವ್ಯಾಖ್ಯಾನೆ ಕಲಯೇ ದ್ರತಿಂ ಜಯವರ. ಭಿಖ್ಯಾಧರೋ ಮದ್ಗುರುಃ ಆಸೀನೋ ಮರುದಂಶದಾಸ ಸುಮನೋ. ನಾಶೀರ ದೇಶೇ ಕ್ಷಣಾತ್ ದಾಸೀಭೂತ ವಿಪಕ್ಷವಾದಿ ವಿಸರಃ. ಶಾಸೀ ನಮಸ್ತೈನಸಾಂ ವಾಸೀರುತ್ಸುಸತಾಂ ಕಲಾ ನಿವಃ. ಸುತ್ಸುಸತಾಂ ಕಲಾ ನಿವಃ ವಿನ್ಯಾಸೀ ಮಮಾನಾರತಂ. ಶ್ರೀ ಸೀತಾರಮಣಾರ್ಚಕ ಸಜಯರಾ. ದಾಸೀ ದತಾಂ ಮಾನಸೇ ಪಕ್ಷೀ ಶಾಸನ ಪಾದ ಪೂಜನರತಃ. ಕಕ್ಷೀಕೃತೋದ್ಯಧ್ಯಯೋ ರಕ್ಷ್ಮೀಕೃತ್ಯ ಸಭಾತಲೇ ರಟಸದತ್. ಪಕ್ಷೀಶ್ವರಾನಕ್ಷಿಪತ ಅಕ್ಷೀಣ ಪ್ರತಿಭಾಭರೋ ವಿಧಿಸರೋ. ಜಾಕ್ಷೀ ವಿಹಾರಾಕರೋ ಲಕ್ಷ್ಮೀನ್ನಕ್ಕಲಯೇ ಜಯಿ. ಶುಚಿರಮಧ್ಯಕ್ಷಿಕೃತೋಕ್ಷೋಭಣಾಂ ಶುಚಿರಮಧ್ಯಕ್ಷಿಕೃತೋಕ್ಷೋಭಣಾಂ ಏನಾಗಾಹಿ ಸಮಸ್ತ ಶಾಸ್ತ್ರ ಪ್ರತನ ರತ್ನಾಕರೋ ಲೀಲಯಾ. ಏನಾಖಂಡಿಕುವಾದಿ ಸರ್ವ ಸುಭಟ ಸ್ತೋಮೋ ವಚಃ ಸಾಯಕೈಃ. ಏನಾಸ್ಥಾಪಿ ಚ ಮಧ್ವಶಾಸ್ತ್ರ ವಿಜಯ ಸ್ತಂಭೋದರಾ ಮಂಡಲೇ. ಏನಾಸ್ಥಾಪಿ ಚ ಮಧ್ವಶಾಸ್ತ್ರ ವಿಜಯ ಸ್ತಂಭೋದರಾ ಮಂಡಲೇ. ತಂ ಸೇವೇ ಜಯ ತೀರ್ಥ ವೀರ ಮನಿಷಂ ಮಧ್ವಾಕ್ಯ ರಾಜಾಧೃತಂ. ಯದೀಯ ವಾಕ್ತರಂಗಾಣಾಂ ವಿಪ್ಲುಜೋ ವಿದುಷಾಂ ಗಿರಃ. ಜಯತಿ ಶ್ರೀಧರಾವಾಸಃ ಜಯತೀರ್ಥಸುಧಾಕರಃ. ಸತ್ಯಪ್ರಿಯಯತಿ ಪ್ರೋಕ್ತಂ ಶ್ರೀ ಜಯಾರ್ಯಸ್ತವಂ ಶುಭಂ.
ಪಠನ್ ಸಭಾಸು ವಿಜಯಿ. ಲೋಕೇಶೋತ್ತಮತಾಂ ವ್ರಜೇತ್. ಇತಿ ಶ್ರೀ ಸತ್ಯಪ್ರಿಯ ತೀರ್ಥ ವಿರಚಿತ ಶ್ರೀ ಜಯತೀರ್ಥ ಸ್ತುತಿಹಿ. ಇನ್ ಒಂದು ನಿಮಿಷ ನಾವೆಲ್ಲರೂ ಜಯತೀರ್ಥ ಸ್ತುತಿಯನ್ನ ಪಾರಾಯಣ ಮಾಡಿದ್ದೀವಿ. ಇದು ಆನ್ಲೈನ್ ಮೂಲಕ ಅಷ್ಟು ನಾವು ಬಾಜು ಬಾಜು ಕುತ್ತ ಮಾಡ್ದಂಗೆ ಆಗಂಗಿಲ್ಲ, ಆದರೂ ಒಂದು ಪ್ರಯತ್ನ ಗುರುಗಳ ಅನುಗ್ರಹದಿಂದ ನಾವೆಲ್ಲ ಮಾಡೀವಿ, ನೀವೆಲ್ಲ ಮಾಡಿರಿ. ಜಯತೀರ್ಥ ಜಯತೀರ್ಥ ಅಂತದಲ್ಲ, ಇದ್ರದ್ದು ಅರ್ಥ ಯಾರಿಗಾರ ಗುರ್ತೇನು? ಜಯ ಅಂದ್ರೇನು, ತಿ ಅಂದ್ರೇನು, ಎ ಅಂದ್ರೇನು, ಯಾರಿಗಾರ ಗುರ್ತೇನು? ನೀವು ಹ್ಯಾಂಡ್ಸ್ ರೇಸ್ ಮಾಡಿರಿ, ಅನ್ಮ್ಯೂಟ್ ಮಾಡಬೇಡ್ರಿ, ಬರೀ ಹ್ಯಾಂಡ್ಸ್ ರೇಸ್ ಮಾಡಿರಿ ಸಾಕು. ಬರ್ತಿತ್ತಾನೆ ಯಾರಿಗಾರ ಗುರ್ತಿತ್ತಂದ್ರೆ? ಜಯತಿ ಮೂರ್ ಅಕ್ಷರದು ನಮ್ಗೆ ಅರ್ಥ ಗುರ್ತಾಗಬೇಕು. ಯಾರಿಗಾರ ಗುರ್ತಿತ್ತಂದ್ರೆ ಹ್ಯಾಂಡ್ ರೇಸ್ ಮಾಡ್ರಿ ಜೂಮ್ದಾಗ, ಇಲ್ಲ ಅಂದ್ರೆ ನಾ ಹೇಳ್ತೀನಿ. ಸರಿ ಸರಿ, ಜಯತೀರ್ಥ ಅನ್ಮ್ಯೂಟ್ ಮಾಡ್ಕೊಂಡಿರಿ, ಅಂದ್ರೆ ನಿಮ್ದು ನಾಯ್ಸ್ ಬರೋದಿಲ್ಲ, ಅನ್ಮ್ಯೂಟ್ ಮಾಡ್ಕೊಂಡಿರಿ ದಯವಿಟ್ಟು. ಜಯತೀರ್ಥ ಅಂತಂದ್ರೆ ಜ ಎಂದು ನುಡಿಯಲು ಜಯಶೀಲರಾಗುವರು, ಯ ಎಂದು ನುಡಿಯಲು ಯಮನ ಬಾಧೆ ತಪ್ಪುವುದು, ತಿ ಎಂದು ನುಡಿಯಲು ತಿಮಿರ ಹಾನಿ. ಅಂದ್ರೆ ಜ ಅಂದ್ರೆ ನಮ್ಗೆಲ್ಲರಿಗೂ ಜಯವಾಗ್ತದೆ. ಜಯವಾಗೋದಂದ್ರೆ ಏನು? ನಾವು ನಮ್ಮ ಧರ್ಮ ಬಿಡಲಾರ್ದೇನೆ, ನಮ್ಮ ತಂದೆ ತಾಯಿ ಸೇವಾ ಬಿಡಲಾರ್ದೇನೆ, ನಮ್ಮ ಗುರು ಹಿರಿಯರ ಸೇವಾ ಬಿಡಲಾರ್ದೇನೆ, ನಮ್ಮ ಆಚಾರ ವಿಚಾರ ಧರ್ಮ ಬಿಡದೇನೆ ನಾವು ಮಾಡೋ ಪ್ರತಿಯೊಂದು ಕಾರ್ಯ ಜಯ ಆಗ್ತದಂದ್ರೆ ನಿಮ್ಮ ಸ್ಕೂಲ್ ಇರ್ಬೋದು, ನೀವು ಮುಂದೆ ಉದ್ಯೋಗ ಮಾಡ್ಬೋದು, ಅಥವಾ ಜೀವನ ನಡೆಸ್ಬೋದು, ಪ್ರತಿಯೊಂದ್ರಾಗೂ ನಿಮಗೆ ಜಯ ಆಗ್ತದೆ ಅಂಥೇಳಿ ಜಯತೀರ್ಥರ ನಾಮಸ್ಮರಣೆ. ಯ ಅಂದ್ರೆ ಯಮನ ಬಾಧೆ ತಪ್ಪುವುದು, ಅಂದ್ರೆ ಯಮನ ಬಾಧೆ ಅಂದ್ರೆ ಆಕ್ಚುಲಿ ಸಾವು, ಸಾವು ತಪ್ಪುವುದು ಅಂದ್ರೆ ಏನು? ಎಲ್ಲರಿಗೂ ಸಾವು ಖಂಡಿತ, ಆದ್ರೆ ನಾವು ದಿನಾಲು ಏನು ಈ ಕಷ್ಟದಿಂದ ಇದ್ನೋ ಬಿಟ್ನೋ ಅಂತ ನಾವು ಜೀವನ ಮಾಡ್ತೀವಲ್ಲ, ಅದನ್ನ ಅವ್ರು ತಪ್ಪಿಸ್ತಾರೆ. ಅಂದ್ರೆ ನಮ್ಮ ಜೀವನ ಇಷ್ಟು ಸುಲಭವಾಗಿ ಚಂದ ಹೋಗ್ತದೆ ಅಂದ್ರೆ ಆ ಗುರುಗಳ ಅನುಗ್ರಹ ನಮ್ಮ ಮೇಲೆ ಆಗ್ತಿರ್ತದೆ. ತಿ ಅಂದ್ರೆ ತಿಮಿರ ಹಾನಿ, ತಿಮಿರ ಅಂದ್ರೆ ಕತ್ಲಿ, ತಿಮಿರ ಅಂದ್ರೆ ಅಜ್ಞಾನ, ತಿಮಿರ ಅಂದ್ರೆ ನಾವು ಮಾಡೋ ತಪ್ಪುಗಳು, ಇದು ಕಡಿಮೆ ಆಕೋತ ಹೋಗ್ತದೆ. ಅಂದ್ರೆ ಕತ್ಲಿ ಕಡಿಮೆ ಆತಂದ್ರೆ ಬೆಳಕು ಬರ್ತದೆ, ಕೆಟ್ಟ ಮಾಡೋದು ಕಡಿಮೆ ಆತಂದ್ರೆ ಚಲೋ ಮಾಡೋದು ಹೆಚ್ಚಾಗ್ತದೆ. ಚಲೋ ಮಾಡಿದ್ರೆ ಅಟ್ಲೀಸ್ಟ್ ನಾವು ಸುಮ್ಮಾದ್ರೂ ಇರ್ತೀವಿ, ಮತ್ತವ್ರು ಕೆಟ್ಟ ಮಾಡೋದಿಲ್ಲ. ಮತ್ತೆ ಅಜ್ಞಾನ ಕಡಿಮೆ ಆದಂಗೆ ಜ್ಞಾನ ಬರ್ತದೆ. ಜ್ಞಾನ ಅಂದ್ರೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಮಾಡಬಾರ್ದು, ಯಾವ್ದು ಮಾಡಬೇಕು, ಯಾವ್ದನ್ನ ಮತ್ತವರಿಂದ ಅನುಕರಣೆ ಮಾಡ್ಬೇಕು ಅಥವಾ ಬ್ಲೈಂಡ್ ಆಗಿ ಫಾಲೋ ಮಾಡ್ಬೇಕು, ಯಾವ್ದನ್ನ ಬ್ಲೈಂಡ್ ಆಗಿ ನಾವು ಫಾಲೋ ಮಾಡಬಾರ್ದು, ಈ ಜ್ಞಾನ ಆ ಗುರುಗಳು ಕೊಡ್ತಾರೆ. ಅದಕ್ಕೆ ಜಯತೀರ್ಥರ ಇವತ್ತು ಉತ್ತರಾರಾಧನೆ, ನಿನ್ನೆ ಮಧ್ಯಾರಾಧನೆ, ಮೊನ್ನೆ ಪೂರ್ವಾರಾಧನೆ ಆಯಿತು. ಮಳಖೇಡದಲ್ಲಿ ಜಯತೀರ್ಥರ ಆರಾಧನೆ ಅತ್ಯಂತ ವಿಜೃಂಭಣೆಯಿಂದ, ಲಕ್ಷಾವಧಿ ಜನರು ಬಂದು ಅಲ್ಲಿ ಜಾಗನೇ ಇರಂಗಿಲ್ಲ. ಸಂಜೆ 6-7 ಗಂಟೆವರೆಗೂ ತೀರ್ಥ ಪ್ರಸಾದ ನಡೀತಾನೇ ಇರ್ತದೆ, ಕಾರ್ಯಕ್ರಮಗಳು ನಡೀತಾನೇ ಇರ್ತದೆ, ಜನರು ತಮ್ಮ ತಮ್ಮ ಸೇವಾ ಮಾಡ್ತಾರೆ. ನಾವು ಅಲ್ಲಿ ಹೋಗಿಲ್ಲ, ನಮಗೆ ಆ ಭಾಗ್ಯ ಇರಲಿಕ್ಕಿಲ್ಲ. ಆದರೆ ಜಯತೀರ್ಥರು ನಮಗೆಲ್ಲರಿಗೂ ಅನುಗ್ರಹ ಮಾಡಿ, ನೀವೆಲ್ಲರೂ ಇಷ್ಟೊತ್ತು ಈ ಇಂಥ ಜೂಮ್ ಅಂತ ಲ್ಯಾಪ್ಟಾಪ್ ಅಂತ ಅದ್ ಮುಂದೆ ಸುಮ್ಮನೆ ಕೂತು, ನೀವು ಎಷ್ಟೋ ಜನ ಇಷ್ಟು ಚಂದ ಪ್ರಾಕ್ಟೀಸ್ ಮಾಡಿರಲ್ಲ, ನೀವು ನನ್ಕಿಂತ ಮೊದಲೇ ಅಂದ್ಬಿಡ್ತಿದ್ರಿ ಅಂದ್ರೆ ಅಷ್ಟು ನಿಮ್ಗೆ ಅನ್ಬೇಕು ಅನ್ನೋ ಕುತೂಹಲ, ಅನ್ಬೇಕು ಅನ್ನೋ ಆಶಾ. ಇದನ್ನ ನೀವು ದಿನ ಕಂಟಿನ್ಯೂ ಮಾಡ್ರಿ. ಎಷ್ಟು ಸಾಧ್ಯ ಆಗ್ತಷ್ಟು ನಾವು ಪಾರಾಯಣ ಮೂಲಕ ಆ ಗುರುಗಳ ಸೇವಾ, ಮತ್ತು ಹರಿವಾಯು ಗುರುಗಳ ಸೇವಾ, ಮತ್ತು ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥರ ಆಜ್ಞಾ ಏನದಲ್ಲ, ನಾವು ಧರ್ಮ ಮಾರ್ದಾಗಿರ್ಬೇಕು, ಒಳ್ಳೇದು ಮಾಡಬೇಕು, ಸಂಧ್ಯಾವಂದನವನ್ನು ಸರಿಯಾಗಿ ಮಾಡಬೇಕು, ತಂದೆ ತಾಯಿಗಳ ನಮಸ್ಕಾರ ಮಾಡಬೇಕು, ಇದನ್ನೆಲ್ಲ ನಮ್ಗೆ ಅವ್ರು ಹೇಳ್ಕೊಟ್ಟಾರೆ. ಸಾಕಷ್ಟು ಪ್ರವಚನಗಳನ್ನು ಅವ್ರು ಮಾಡ್ತಾರೆ, ಅದು ಬರೇ ಪ್ರವಚನ ಅಂತೇ ತಿಳ್ಕೊಬಾರ್ದು, ಅದು ನಾವು ಆಜ್ಞಾ ಅವ್ರು ನಮಗೆ ಮಾಡ್ರಿ ಅಂತ ಹೇಳ್ಯಾರೆ. ಎಷ್ಟಾಗ್ತಾ ಅಷ್ಟು ಅದು ನಾವು ಮಾಡಬೇಕು. ಹಿಂಗೆ ಈ ಗುರುಗಳು ಮಾಡಿಸಿರ್ತಕ್ಕಂಥ ಈ ಕಾರ್ಯ, ಇದ್ರೊಳಗೆ ನಾವು ಸಾಕಷ್ಟು ತಪ್ಪು ಮಾಡಿರ್ತೀವಿ. ಅಂದ್ರೆ ನಾ ಮಂತ್ ಅನ್ಬೇಕಾದ್ರೂ ತಪ್ಪಾಗಿರ್ತದೆ, ನೀವು ಮಂತ್ ಅನ್ಬೇಕಾದ್ರೂ ತಪ್ಪಾಗಿರ್ತದೆ, ಎಲ್ಲೋ ಒಂದು ಅಕ್ಷರ ಮಿಸ್ಟೇಕ್ ಆದರೂ ಸಂಸ್ಕೃತ ಒಳಗದು ದೊಡ್ಡ ತಪ್ಪ. ರ ಅಂತನೋ ಅಕ್ಷರಕ್ಕೊಂದು ಎಷ್ಟೋ ಮೀನಿಂಗ್ ಇರ್ತದೆ, ಅದನ್ನು ನಾವು ಪ ಅಂತಂದ್ಬಿಟ್ರೆ ತಪ್ಪಾಗಿ ಹೋಗ್ಬಿಡ್ತದೆ. ಹಿಂಗೆ ನಾವು ಸಾಕಷ್ಟು ತಪ್ಪು ಮಾಡಿರ್ತೀವಿ, ಆ ತಪ್ಪುಗಳನ್ನೆಲ್ಲಾನು ನಾವು ಅತ್ಯಂತ ಸಣ್ಣ ಬಾಲಕರು ಅಂಥೇಳಿ ಆ ಗುರುಗಳು ನಿಮಗೆ ನಮಗೆ ಎಲ್ಲರಿಗೂ ಕ್ಷಮಾ ಮಾಡಿ, ಅವರ ಕಾರುಣ್ಯ ನಮ್ಮ ಮೇಲೆ ತೋರಿಸಿ, ನಮಗೆ ಅನುಗ್ರಹ ಮಾಡಿ, ಅವರು ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ಉತ್ತಮವಾದ ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಕಣ್ಮುಚ್ಚಿ ಒಂದು ನಿಮಿಷ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣಂತ. ಎಲ್ಲರೂ ಕಣ್ಮುಚ್ಚಿ ನಿಮ್ಮ ಮನಸ್ಸಲ್ಲೇ ಆ ಜಯತೀರ್ಥರ ನಾಮಸ್ಮರಣೆಯನ್ನು ಮಾಡಿರಿ, ಅಂದ ಅವರ ಸನ್ನಿಧಾನ ದರ್ಶನ ಮಾಡಿರಿ, ನಮ್ಮ ಸ್ವಾಮಿಗಳವರ ಮಂಗಳಾರತಿಯನ್ನು ಮಾಡ್ತಿರ್ತಕ್ಕಂಥ ಚಿತ್ರವನ್ನು ನಿಮ್ಮ ಕಣ್ಣು ಮುಂದೆ ತಗೊಂಬರ್ರಿ.
ಜಯತೀರ್ಥ ಬೃಂದಾವನವನ್ನು ನೀವು ಕಣ್ಮುಂದೆ ನೋಡ್ರಿ ಅಂತ. ನೀವೆಲ್ಲ ಉತ್ತಮವಾದಂಥ ಸಾತ್ವಿಕವಾದಂಥ ಸಜ್ಜನ ನೀವೇನು ಹುಡುಗರಿದ್ದೀರಿ, ನಿಮಗೆಲ್ಲರಿಗೂ ಉತ್ತಮವಾದ ದೇವರ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ಮತ್ತು ಕೀರ್ತಿ ಕೊಡಲಿ, ನಿಮ್ಮಿಂದ ಜ್ಞಾನ ಭಂಡಾರ ಬೆಳೀಲಿ, ನಿಮ್ಮಿಂದ ನಮ್ಮ ಮಾರ್ಗ ಸಂಪ್ರದಾಯ ಉತ್ತಮವಾಗಿ ಬೆಳೀಲಿ, ದಶ ದಿಕ್ಕು ಒಳಗೂ ಈ ಸ್ವಾಮಿಗಳ ಭಕ್ತರಾಗಿರ್ತಕ್ಕಂಥ ನಿಮ್ಮೆಲ್ಲರ ಕೀರ್ತಿ ಅದು ಚೆಂದಾಗಿ ಬೆಳೆದು ಎಲ್ಲರಿಗೂ ಶ್ರೇಷ್ಠವಾದಂಥ ಹೆಸರನ್ನು ತರಲಿ ಅಂತ ಹೇಳ್ತಾ ಇವತ್ತಿನ ಈ ನಾಮಸ್ಮರಣೆ ಕಾರ್ಯಕ್ರಮವನ್ನು ಶ್ರೀ ಜಯತೀರ್ಥ ಶ್ರೀ ಸತ್ಯಾತ್ಮ ತೀರ್ಥ ಗುರು ಅಂತರ್ಗತ, ಶ್ರೀ ಸತ್ಯಪ್ರಮೋದ ತೀರ್ಥ ಗುರು ಅಂತರ್ಗತ, ಜಯತೀರ್ಥ ಗುರು ಅಂತರ್ಗತ, ಮಧ್ವಾಂತರ್ಗತ, ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ, ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತಾಂ ಪ್ರೀತೋ ಭವತು, ಶ್ರೀ ಮೂಲ ಸೀತಾ ಮೂಲ ಸೀತಾರಾಮಚಂದ್ರ ಪ್ರೀತಾಂ ಪ್ರೀತೋ ಭವತು, ದಿಗ್ವಿಜಯ ರಾಮಚಂದ್ರ ಪ್ರೀತಾಂ ಪ್ರೀತೋ ಭವತು, ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರೂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಇದನ್ನು ಸಮರ್ಪಣೆ ಮಾಡಿ ನಿಮ್ಮ ಮನೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ತೆಗೆದುಕೊಳ್ಳ್ರಿ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು.